ಒಂದು ಡಿಸೀಸ್ ಬಂದಿತ್ತು, ಪ್ಯಾನ್ಕ್ರಿಯಾಟೈಟಿಸ್. ಐ ಸಿ ಎಲ್ ಒಂದ್ 8 ದಿನ ಇದೆ, ಅದನ್ನ ನೋಡ್ರೆ ಹೊಟ್ಟೆಗಡೆ ನೀರು ತುಂಬಿಕೊಂಡು ತೆಗಿತಾ ಇತ್ತು. ಲೈಕ್ ಐ ವಾಸ್ ಇನ್ ಕೋಮಾ ಫಾರ್ 3 ಡೇಸ್. ಫ್ಯಾಮಿಲಿಯಲ್ಲಿ ಎಲ್ಲರೂ ಅಂದ್ಕೊಂಡಿದ್ರು ಏನಂದ್ರೆ ಏನ್ ಬದುಕ್ತಾನ ಇಲ್ಲ, ಏನ್ ಹಿಂಗ ಆಗಿದೆ. ಆಲ್ಕೋಹಾಲ್ ಅಂಡ್ ನಿಕೋಟಿನ್ ಪ್ರಾಡಕ್ಟ್ಸ್ ನ ಕನ್ಸ್ಯೂಮ್ ಮಾಡಿದ ತಕ್ಷಣ ಬರುತ್ತೆ. ನಾನ್ ಕನ್ಸ್ಯೂಮ್ ಮಾಡಲ್ಲ, ನೋಡಕ್ ಹೋದ್ರೆ ನಮ್ ಫ್ರೆಂಡ್ಸ್ ಗೆ ಇದೆ. ನನ್ ಬರ್ತ್ಡೇನೆ ಹಾಸ್ಪಿಟಲ್ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನಮ್ಮ ಅಮ್ಮವ್ರಿಗೆ ಗೊತ್ತಾಯ್ತಂತೆ ಇಲ್ಲಿ ಜಿಮ್ ಇದೆ, ಟ್ರಾನ್ಸ್ಫಾರ್ ಮಾಡ್ತಾರೆ ರಾಕ್ ಫಿಟ್ನೆಸ್ ಅಂತ. ಲೈಕ್ ಸಪ್ಲಿಮೆಂಟ್ಸ್ ಬೇರೆ ಏನು ಇಲ್ಲ, ನ್ಯಾಚುರಲ್ ಆಗಿ. ಅದಾದ್ಮೇಲೆ 1 ಮಂತಲ್ಲಿ 6 kgs. ಜಿಮ್ ಲೈಫ್ ಅಂದ್ರೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್, ತುಂಬಾ ಎಂಜಾಯ್ ಮಾಡಿದ್ದೀನಿ. ಏನಕ್ಕಂದ್ರೆ ಬಂದಿರೋ ಟೈಮಲ್ಲಿ. ಸುಜಾ, ಹಾಯ್ ಸುಜಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸುಜಾ, ನಿನ್ನ ಲೈಫ್ ಸ್ಟೋರಿ ತುಂಬಾ ಇನ್ಸ್ಪೈರಿಂಗ್ ಆಗಿ, ನನಗೆ ಗೊತ್ತು ಏನು ಅಂತ, ಬಟ್ ನಮ್ಮ ಜನಕ್ಕೆ ಗೊತ್ತಾಗಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀವಿ. ಪ್ಲೀಸ್ ಸೇ ಅಬೌಟ್ ಯು, ನಿಮ್ಮ ಲೈಫ್ ಸ್ಟೋರಿ ಏನಂತ. ಲೈಫ್ ಸ್ಟೋರಿ ಅಂದ್ರೆ ನನಗೆ ಫಸ್ಟ್ ಆಗಿದ್ದೆ ಲೈಕ್ ಒಂದು ಡಿಸೀಸ್ ಬಂದಿತ್ತು, ಪ್ಯಾನ್ಕ್ರಿಯಾಟೈಟಿಸ್ ಅಂತ. ಸೊ ಬೇಸಿಕಲಿ ಹಾಸ್ಪಿಟಲ್ ಅಲ್ಲಿ 1-2 weeks, 3 weeks ಇದ್ದೆ. ಐ ಸಿ ಎಲ್ 1-8 ದಿನ ಇದ್ದೆ. ಐ ಸಿ ಎಲ್ 8 ದಿನ? 8 ದಿನ ಐ ಸಿ ಎಲ್ ಇದ್ದೆ. ಸೊ ಬೇಸಿಕಲಿ ಏನಾಗತ್ತಂದ್ರೆ ಐ ಸಿ ಹೋದ ತಕ್ಷಣ ಮೂಗಲ್ ಒಂದು ಪೈಪ್ ಹಾಕ್ಬಿಟ್ಟಿದ್ದಾರೆ. ಹೋಗಿದ್ದೆ ನಾನು, ಹಾಕ್ಬಿಟ್ಟು ಹೊಟ್ಟೆ ಒಳಗಡೆ ವರ್ಗೂ ಕನೆಕ್ಟ್ ಮಾಡಿದ್ ನಾನು. ಊಟ ಮಾಡೋಕ್ಕೆ ಊಟ ಹಾಕಕ್ಕೇನೋ ಹಂಗಿರ್ಬೇಕು ಅಂದ್ಕೊಂಡಿದ್ದೆ. ಅದನ್ನ ನೋಡ್ರೆ ಹೊಟ್ಟೆ ಒಳಗಡೆ ನೀರು ತುಂಬಿಕೊಂಡಿದ್ದೆ, ತೆಗಿತಾ ಇದ್ರು. ಅದಾದ್ಮೇಲೆ ಲೈಕ್ ಆ ದಿನ ಪೈಪ್ ಹಾಕಿದ್ದಿನ ಒಂದಿನ ನಾನೇನೋ ನಿದ್ದೋಗಿರಂಗೆ ನನಗೆ ಅನಿಸ್ತು. ಆಮೇಲೆ ಎದ್ದಾದ್ಮೇಲೆ ನೋಗೋತಾಗಿತ್ತು. 3 ದಿನ ಅಂತೆ ನಾನು ಮೆಡಿಸಿನ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ನಿದ್ದೋಗಿದ್ರೆ ಹಿಂಗೆ ಮೈ ಮೇಲೆ ನೀರು ಹಾಕಿ ಡಾಕ್ಟರ್ಸ್ ನೋಡಿದ್ರು, ಅವರು ಇನ್ನೂ ಎದ್ದಿಲ್ಲ ಏನಂತ ನೋಡಿದ್ರೆ ಲೈಕ್ ಐ ವಾಸ್ ಇನ್ ಕೋಮಾ ಫಾರ್ 3 ಡೇಸ್. ಕೋಮಾ ಫಾರ್ 3 ಡೇಸ್? 3 ಡೇಸ್. ಆಮೇಲೆ ನನಗೆ ಲೈಕ್ ಹೋಪ್ಸೇ ಹೋಗಿತ್ತು. ಏನಕ್ಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಅಂದ್ಕೊಂಡಿದ್ರು ಏನಂದ್ರೆ ಉಳಿಯಲ್ಲ, ಹಿಂಗಾದ್ರೆ ಏನ್ ಮಾಡೋದು, ಸತ್ತೋಗ್ಬಿಡ್ತೀನೇನೋ, ಲೈಕ್ ಈಗ ಏನ್ ಮಾಡೋದು, ಇರೋದು ಒಬ್ನೇ, ಎಷ್ಟು ಚೆನ್ನಾಗಿದ್ದ, ಏನು ಮಾಡಿಲ್ಲ. ಆಮೇಲೆ ಅದು ಸ್ವಲ್ಪ ಗೊತ್ತಾಯ್ತು ಏನಕ್ಕೆ ಈ ರೋಗ ಬರುತ್ತೆ ಅಂತ. ಆಲ್ಕೋಹಾಲ್ ಅಂಡ್ ನಿಕೋಟಿನ್ ಪ್ರಾಡಕ್ಟ್ಸ್ನ ಕನ್ಸ್ಯೂಮ್ ಮಾಡಿದ ತಕ್ಷಣ ಬರುತ್ತೆ ಅಂತ. ನಾನು ಕನ್ಸ್ಯೂಮ್ ಮಾಡಲ್ಲ, ನಾನು ಲೈಕ್ ಏನು ಬ್ಯಾಡ್ ಹ್ಯಾಬಿಟೇ ಎಲ್ಲ ಲೈಕ್ ಆಲ್ಕೋಹಾಲ್ ಸಿಗರೇಟ್ಸ್ ನೋಡಕ್ ಹೋದ್ರೆ ನಮ್ಮ ಫ್ರೆಂಡ್ಸಿಗಿದೆ ತುಂಬಾ. ಅವರು ಪಾರ್ಟೀಸ್ ಮಾಡೋದೆಲ್ಲ ಆಗ್ತಾ ಇರ್ತಾರೆ, ನಾನು ನೋಡ್ತಾ ಇರ್ತೇನೆ. ಅವ್ರಿಗೆ ಬರಬೇಕಾಗಿರೋ ರೋಗ ಅವ್ರಿಗೆ ಬಂದಿಲ್ಲ, ನನಗೆ ಬಂದ್ಬಿಡ್ತು. ಲೈಫಲ್ಲಿ ಒಂದು ಪಾಯಿಂಟ್ ಏನಂದ್ರೆ ಫುಲ್ ಡಿಪ್ರೆಸ್ಡ್ ಆಗಿದೆ. ಏನಂದ್ರೆ ಲೈಕ್ ಹಿಂಗಾಗಿದೆ, ನಡೆಯೋಕ್ಕಾಗಿಲ್ಲ, ಯಾರಿಗೆ ಬರಬೇಕು ಅವ್ರಿಗೆ ಬಂದಿಲ್ಲ, ಯಾರಿಗೆ ಬರಬಾರ್ದು ಹಂಗೆ ಬಂದ್ಬಿಟ್ಟಿದೆ. ನಾನು ಒಂದು ಟೈಮ್ ಲೈಫಲ್ಲಿ ಅಂದ್ಕೊಂಡೆ ಏನಾದರೂ ಕೆಟ್ಟದ್ದು ಮಾಡ್ದ, ಮೋಸ ಮಾಡ್ದ, ಯಾರಿಗೂ ಮಾಡಿಲ್ಲ, ಆದರೂ ಬಂತು. ಸೊ ಅದಾದ್ಮೇಲೆ ಅದೇ ಸ್ವಲ್ಪ ಬೇಜಾರಾಗುತ್ತೆ ನನಗೆ. ಸೊ ಬೇಸಿಕಲಿ ಏನಾಯ್ತು ಅಂದರೆ ಡಾಕ್ಟರ್ ಬಂದುಬಿಟ್ಟು ಬಿ ಪಿ ಮೇಂಟೈನ್ ಮಾಡಬೇಕು, ಶುಗರ್ ಮೇಂಟೈನ್ ಮಾಡಬೇಕು, ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು. ಏನಕ್ಕಂದ್ರೆ ಬಿ ಪಿ ಶುಗರ್ ಎಲ್ಲ ಬರೋದು 40-50. ಹೌದು. ನಿಮಗೆ ಎಷ್ಟು ಏಜ್ ಪೂಜಾ? ನನಗೀಗ 19 ಇಯರ್ಸು. ನನ್ನ ಬರ್ತ್ಡೇನೆ ಹಾಸ್ಪಿಟಲಲ್ಲಿ ಸೆಲೆಬ್ರೇಟ್ ಮಾಡಿದ್ದೀನಿ. ಸೊ ಏನಾಯ್ತು ಅಂದರೆ ಹಂಗೆ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರು. ಸೊ ನಮ್ಮ ಅಮ್ಮವ್ರಿಗೆ ಗೊತ್ತಾಯ್ತಂತೆ ಇಲ್ಲಿ ಜಿಮ್ ಇದೆ, ಟ್ರಾನ್ಸ್ಫಾರ್ ಮಾಡ್ತಾರೆ ರಾಕ್ ಫಿಟ್ನೆಸ್ ಅಂತ. ಆ ದಿನ ನನ್ನ ಕರ್ಕೊಂಬಂದಿದ್ರು, ನಾನು ಜಾಯ್ನ್ ಆದೆ. ಅದಾದಮೇಲೆ ನನಗೆ ಲೈಕ್ ಜಿಮ್ ಲೈಫ್ ಅಂದರೆ ನನಗೆ ತುಂಬ ಇಂಟ್ರೆಸ್ಟಿಂಗ್, ತುಂಬ ಎಂಜಾಯ್ ಮಾಡಿದ್ದೀನಿ. ಏನಕ್ಕಂದರೆ ಬಂದಿರೋ ಟೈಮಲ್ಲಿ ಡಯಟ್ ಪ್ಲ್ಯಾನ್ ಲೈಕ್ ಒನ್ ಆಫ್ ದ ಬೆಸ್ಟ್ ಡಯಟ್ ಪ್ಲ್ಯಾನ್ ಕಸ್ಟಮೈಸ್ ಆಗಿತ್ತು. ಲೈಕ್ ಏನಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ಬರು ಬೇರೆ ಜಿಮ್ಮಿಗೆ ಹೋಗಿದ್ದಾರೆ ಲೈಕ್ 2-3 ಫಿಟ್ನೆಸ್. ಅಲ್ಲೇನಂದರೆ ಡಯಟ್ ಪ್ಲ್ಯಾನ್ ಬೇರೆ ಥರ ಇರುತ್ತೆ ಅಂತ, ನಾರ್ಮಲ್ ಊಟ ಥರ ಇರಲ್ಲ. ಎಷ್ಟು ಮೊಟ್ಟೆ ತಿನ್ನಬೇಕು, ಎಷ್ಟು ಹಾಲು ಕುಡಿಬೇಕು, ಅಷ್ಟು ಮಾಡಬೇಕು. ನಾನು ಬೇಸಿಕ್ಲಿ ವೆಜಿಟೇರಿಯನ್ ಇಲ್ಲಿ ಹೆಲ್ತ್ ಕಂಡೀಷನ್ ಮೇಲೆ. ಸೊ ಬೇಸಿಕ್ಲಿ ನಂದು ಏನು ಡಾಕ್ಟರ್ ತಿನ್ನಬಾರ್ದು ಅಂತ ಹೇಳಿದ್ರು, ಅದನ್ನು ಹಾಕಿದ್ದೀನಿ. ಸೊ ಬೇಸಿಕ್ಲಿ ಈಗ ನೋಡಕ್ಕೆ ಹೋದ ತಕ್ಷಣ ನನ್ನ ಡಯಟ್ ಪ್ಲ್ಯಾನ್ ಎಷ್ಟು ನನ್ನ ನಾರ್ಮಲ್ ಊಟ ಅಲ್ಲೇ ಬರುತ್ತೆ ಅಂತ ಗೊತ್ತಾದ್ಮೇಲೆ ಸೊ ಐ ಆಮ್ ವೆರಿ ಹ್ಯಾಪಿ. ಏನಕ್ಕಂದ್ರೆ ಹಿಂಗೆ ಬಾಡಿದೆ. ಸೊ ಬೇಸಿಕ್ಲಿ ಹಿಂಗೆ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಿಂಗೆ ವರ್ಕೌಟ್ ಮಾಡ್ತಾ ಇರುವಾಗ ಲೈಕ್ ತುಂಬ ಏನಂದರೆ ಎನರ್ಜೆಟಿಕ್ ಫೀಲ್ ಆಗೋದು. ಡಯಟ್ ಮೇಂಟೈನ್ ಮಾಡ್ತಾಯಿದ್ದೀನಿ ಅಂತ ಅನ್ಸಲ್ಲ. ಏನಕ್ಕಂದರೆ ಡಯಟ್ ನಾರ್ಮಲ್ ಊಟದ ಥರ ಇರುತ್ತೆ, ನಾರ್ಮಲ್ ಪ್ರೋಟೀನ್ದು ಏನಿರುತ್ತೆ ಅದು, ಲೈಕ್ ಸಪ್ಲಿಮೆಂಟ್ಸ್ ಬೇರೆ ಏನೂ ಇಲ್ಲ, ನ್ಯಾಚುರಲ್ ಆಗಿ. ಅದಾದಮೇಲೆ 1 ಮಂತಲ್ಲಿ 6 kgs. ನಾನು ಲೈಕ್ ಏನಂದ್ರೆ ನನ್ನ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಬಂದಿದ್ರು ನೋಡೋಕ್ಕೆ. ಲೈಕ್ ಲಾಸ್ಟ್ ಮಂತಲ್ಲಿ ಲೈಕ್ ಜನವರಿಯಲ್ಲಿ ಹಿಂಗಿದ್ದ, ಫೆಬ್ರವರಿಯಲ್ಲಿ ಸ್ವಲ್ಪ ಏನಂದರೆ ರಿಕವರ್ ಆಗಿಬಿಟ್ಟು ನಡೆಯೋಕ್ಕೆ ಸ್ಟಾರ್ಟ್ ಆಗಿದ್ದು. ನಾನು ಫೆಬ್ರವರಿ ಲಾಸ್ಟ್ ವೀಕ್ ಜಾಯ್ನ್ ಆಗಿ. ಅದಾದಮೇಲೆ 1 ಮಂತ್ ಆದಮೇಲೆ ನೋಡ್ತಾರೆ, ಏನು ಬ್ರೋ ನೀನು ಅವಾಗ ನೋಡಿದ್ರೆ ಹಂಗೆ ಧುಮುಕಿದ್ದೆ, ಹಿಂಗೆ ಜ್ವರ ಬಂದಿತ್ತು, ಹಿಂಗಾಗಿತ್ತು, ಹಿಂಗೆ ಹುಷಾರಿಲ್ಲ, ಈಗ ನೋಡಿದ್ರೆ ಒಳ್ಳೆ 6-pack ಬರಂಗಿದೆ, ಬಾಡಿ ಎಲ್ಲ ಮಾಡ್ತಾ ಇದ್ದೆ. ಮೆಂಟಲಿ ಹೆಂಗೈತೆ ನಿಮಗೆ? ಫಸ್ಟ್ ಇರೋ ಸುಜಾಗೆ ಇವಾಗ ಸುಜಾಗೆ? ಮೆಂಟಲಿ ನಾನು ಫಸ್ಟ್ ಹಾಸ್ಪಿಟಲ್ಗೆ ಹೋದ ತಕ್ಷಣ ಡಿಪ್ರೆಸ್ ಆಗಿದೆ. ಎಷ್ಟು ಡಿಪ್ರೆಸ್ ಆಗಿದೆ ಅಂದರೆ ಈಗ ಮೊದಲು ನಡೀತಾ ಇದ್ರು ಡಿಪ್ರೆಸ್ಡ್. ಏನಂದರೆ ಹಿಂಗೆ ಮಾಡೋಕ್ಕಾಗ್ತಾ ಇಲ್ವಲ್ಲ, ಏನಕ್ಕಾಯಿತು? ಲೈಕ್ ಮೊದಲು ಫ್ಲೆಕ್ಸಿಬಿಲಿಟಿ ಇತ್ತು, ಎಂಡ್ಯೂರೆನ್ಸ್, ಸ್ಟ್ಯಾಮಿನಾ, ಈಗ ಹಂಗಿಲ್ಲ. ಲೈಕ್ ಏನಂದರೆ ಈಗ ಜಿಮ್ಮಿಗೆ ಬಂದೆ, ವರ್ಕೌಟ್ ಮಾಡಿದೆ, ಮತ್ತು ಲೈಕ್ ದ ಮೋಸ್ಟ್ ಸ್ಟ್ಯಾಮಿನಾ 10 times ಇನ್ನೂ ಮಾಡ್ಬೋದು. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ನಾನೀಗೇನಂದರೆ ತುಂಬ ಜನ ಬಂದು ಕೇಳ್ತಾರೆ, ಲೈಕ್ ನಮ್ಮ ರಿಲೇಟಿವ್ಸು ತುಂಬ ಶಾಕ್ ಆಗಿದ್ದಾರೆ. ಲೈಕ್ ಏನಂದರೆ ಐ ಸಿ ಯುಲ್ಲಿ ಇದ್ದೆ, ಲೈಕ್ ಫ್ಯಾಮಿಲಿಯವ್ರಿಗೆ ಕಾಲ್ ಮಾಡ್ತಾಯಿದ್ರು, ಏನು ಬದುಕ್ತಾನ ಇಲ್ವಾ, ಏನು ಹಿಂಗಾಗಿದೆ.
ಅದಾದ್ಮೇಲೆ ಇನ್ ಒನ್ ತಿಂಗ್ ಒನ್ ಮಂತ್ ಆದ್ಮೇಲೆ ಒಬ್ರು ರಿಲೇಟಿವ್ ಬಂದಿದ್ರು, ನೋಡಿದ್ರೆ ನನ್ನ ಗುರುತಿಡಕ್ಕಾಗಿಲ್ಲ ಅಂತ. ಸೊ ಅದಕ್ಕೆ ಸೊ ನೀವು ನೋಡಿರ್ತೀರಾ, ಸೊ ಸೃಜಾನಂದ ಬಂದ್ಬಿಟ್ಟು ಅವರು ಒಂದು ಒಂದು ಬದುಕ್ತಾರೋ ಇಲ್ವೋ ಅಂತ ಆ ಸಿಚುವೇಶನ್, ಯಾಕಂದರೆ 3 ಡೇಸ್ ಕೋಮಾ ಅಲ್ಲಿ ಇದ್ದು 1 ಮಂತ್ ಹಾಸ್ಪಿಟಲೈಸ್ಡ್ ಆಗಿಬಿಟ್ಟು ಅವ್ರು ಬರ್ತಾರೋ ಇಲ್ವೋ ಅಂತ ಆ ಡೌಟಲ್ಲಿ ಇದ್ದಿರೋ ಸೃಜಾ ಇವಾಗ ನೋಡಿರ್ತೀರ, ಈ ವಿಡಿಯೋಸ್ ಎಲ್ಲ ನೋಡಿರ್ತೀರ. ಸೊ ಹೆಂಗೆ ವರ್ಕೌಟ್ ಮಾಡ್ತಾ ಇದ್ದಾರೆ, ಯಾವ ಮಟ್ಟಕ್ಕೆ ಎನರ್ಜಿ ಲೆವೆಲ್ ಐತೆ ನೋಡ್ತಾ ಇದ್ದಾರೆ. ನಾನು ಹೇಳೋದು ಯಾವತ್ತೂ ಒಂದೇ, ನೀವು ಯಾವತ್ತೂ ನಿಮ್ಗೆ ಯಾವತ್ತೂ ರೈಟ್ ಕೋಚ್ ಸಿಕ್ಕಿ ರೈಟ್ ಗೈಡೆನ್ಸ್ ಸಿಕ್ಕಿದ್ರೆ ಫಿಟ್ನೆಸ್ ಕ್ಯಾನ್ ಮೇಕ್ ಎ ಮಿರಾಕಲ್ಸ್ ಇನ್ ಯು. ಸೊ ರಿಯಲ್ ಟೈಮ್ ಎಕ್ಸಾಂಪಲ್ ಬಂದು ನಮ್ಮ ಸುಜಾ. ಸೊ ಇಟ್ಸ್ ಅ ವೆರಿ ವೆರಿ ಎಮೋಷ್ನಲ್ ಆ್ಯಂಡ್ ಹಾರ್ಟ್ ಟಚಿಂಗ್ ಸ್ಟೋರಿ, ಇದು ನಿಮ್ಗೆ ತಿಳಿಸ್ಬೇಕಂತ ನೀವು ವಿಡಿಯೋ ಮಾಡಿರೋದು. ಸೊ ದಯವಿಟ್ಟು ಎಕ್ಸಸೈಸ್ ಮಾಡಿ, ಯಾವುದೇ ಒಂದು ಹೆಲ್ತ್ ಇಶ್ಯೂಸ್ ಇದ್ರೇನು ಜಸ್ಟ್ ಮೆಡಿಸನ್ಸು ಇಲ್ಲ ಡಾಕ್ಟರು ಹಾಸ್ಪಿಟ್ಲ್ ಬಂದು ಪರ್ಮನೆಂಟು ಸೊಲ್ಯೂಷನ್ ಇಲ್ಲ. ಎಕ್ಸಸೈಸ್ ಮಾಡಿದ್ರೇ ನಿಮ್ಮ ಲೈಫಲ್ಲಿ 95% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಜಸ್ಟ್ ಗೋ ಫಾರ್ವರ್ಡ್. ಸೊ ರಿಯಲ್ ಟೈಮ್ ಎಕ್ಸಾಂಪಲ್ ಇಸ್ ಅವರ್ ಸುಜಾ. ಥ್ಯಾಂಕ್ಸ್ ಸುಜಾ, ಥ್ಯಾಂಕ್ಸ್ ಫಾರ್ ಯುವರ್ ಇಂಟರ್ವ್ಯೂ. ಥ್ಯಾಂಕ್ ಯು.